ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ತ್ರೀ ಸೌಂದರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ. ನಿಮ್ಮ ಮನೆ ಸುಂದರವಾಗಿ ಕಾಣಬೇಕಾದ್ರೆ ಮನೆಯ ಅಂದವನ್ನ ಹೆಚ್ಚಿಸಬೇಕು, ಅಂದ್ರೆ ಮನೆಗೆ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಬೇಕು. ಅಂತಹ ಮನೆಯ ಅಲಂಕಾರಿಕ ವಸ್ತುಗಳು ಮಾರ್ಕೆಟ್ ಅಲ್ಲಿ ಸಿಗ್ತವೆ, ಆದ್ರೆ ಅದಕ್ಕಾಗಿ ದುಬಾರಿ ಹಣ ಕೊಡಬೇಕಾಗತ್ತೆ. ಮಾರ್ಕೆಟ್ನಲ್ಲಿ ಸಿಗುವ ಅಲಂಕಾರಿಕ ವಸ್ತುಗಳಿಗಿಂತಲೂ ನಾವೇ ಖುದ್ದು ಮನೆಯಲ್ಲಿ ರೆಡಿ ಮಾಡಿದ್ರೆ ಅದೆಷ್ಟು ಚಂದ ಅಲ್ವಾ? ಜೊತೆಗೆ ಮನಸ್ಸಿಗೂ ಖುಷಿ. ಹಾಗಿದ್ರೆ ಬನ್ನಿ, ಕಲರ್ ಪೇಪರ್ ಬಳಸಿ ಸುಂದರವಾದ ಲೋಟಾಸ್ ಮಾಡೋದು ಹೇಗೆ ಅಂತ ನೋಡೋಣ. ಹೌದು, ನಮ್ಮ ಮನೆ ಸುಂದರವಾಗಿರ್ಬೇಕು, ಅಂದವಾಗಿ ಕಾಣ್ಬೇಕಂತ ಪ್ರತಿಯೊಬ್ಬ ಹೆಣ್ಣು ಬಯಸ್ತಾಳ. ಆದ್ರೆ ಮನೆ ಸುಂದರವಾಗಿ ಕಾಣ್ಬೇಕಂದ್ರೆ ಮನೆಯ ಅಂದ ಹೆಚ್ಚಿಸುವಂತಹ ಕೆಲವು ಅಲಂಕಾರ ವಸ್ತುಗಳು ಇರಲೇಬೇಕು. ಅದಕ್ಕಾಗಿ ದುಬಾರಿ ಹಣ ಕೊಟ್ಟು ಖರೀದಿಸುವ ಬದಲು ಮನೆಯಲ್ಲಿಯೇ ಕಲರ್ ಪೇಪರ್ ಬಳಸಿ ಸುಂದರವಾದ ಲೋಟಸ್ ಮಾಡಬಹುದು. ಅಂದ್ರೆ ಎಷ್ಟು ಚಂದ ಅಲ್ವಾ? ಮನೆಯ ಅಂದ ಚಾಂದವನ್ನ ಹೆಚ್ಚಿಸಲು ನಾನಾ ರೀತಿಯ ಅಲಂಕಾರ ವಸ್ತುಗಳನ್ನ ಬಳಸಿ ಅಲಂಕರಿಸಬಹುದು. ಆದ್ರೆ ನಾವಿವತ್ತು ಹೇಳ ಹೊರಟಿರೋದು ಕಲರ್ ಪೇಪರ್ ಬಳಸಿ ಸುಂದರವಾದ ವಾಲ್ ಮಾಡೋದು ಹೇಗೆ ಅಂತ. ಎಲ್ಲರಿಗೂ ನಮಸ್ಕಾರ. ಇವತ್ ನಾನು ಹೇಳ್ಕೊಡ್ತಾ ಇರೋಂಥದ್ದು ಲೋಟಸ್ ಅಂತ. ಈ ಲೋಟಸ್ ಯಾವ್ದ್ರಲ್ಲಿ ಮಾಡ್ಬೋದು ಅಂದ್ರೆ ಪೇಪರಲ್ಲೂ ಮಾಡ್ತಾರೆ. ಇದನ್ನ ನಾನು ಸ್ಪೆಷಲ್ ಆಗಿ ಅಡಕೆ ಪಟ್ಟೆ ಬರುತ್ತಲ್ಲ ಪ್ರಸಾದ ಕೊಡೋಕ್ಕೆಲ್ಲ ಉಪಯೋಗಿಸ್ತಾರೆ ಇದನ್ನ. ಈ ರೀತಿ ಇರುತ್ತೆ, ಇದೊಂದು 4 ಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇದನ್ನು ತಗೊಂಡು ಪೆಟಲ್ಸ್ ಶೇಪ್ ಹಾಕೋಬೇಕು. ಈ ರೀತಿ ಕ್ರಾಸ್ ಆಗಿ ಈ ಎಡ್ಜಸ್ ಹೀಗೆ ಬಿಡಿ. ಒಂದು 5-6 ಹಾಕಿ, ಶೇಪ್ ನೀಟಾಗಿರಲಿ. ಯಾವ ರೀತಿ ಪೆಟಲ್ಸ್ ಬರುತ್ತಲ್ಲ ಅದೇ ರೀತಿ ಶೇಪ್ ಕೊಡ್ತಾ ಹೋಗಿ. ಹೀಗೆ ಕೊಟ್ಟಿದ್ದಾದಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಪಾಯಿಂಟೆಡ್ ಸಿಸರ್ ಇದ್ದಷ್ಟು ಒಳ್ಳೆಯದು, ಎಡ್ಜಸ್ ಕಟ್ಟಾಗೋಕ್ಕೆ ಈಸಿ ಆಗುತ್ತೆ ನೋಡಿ. ಈ ರೀತಿ ಮತ್ತೆ ಅಪೋಸಿಟ್ ವೇ ಈ ಥರ ಕಟ್ ಮಾಡಿ ಇದೇನಿದೆ ಎಕ್ಸ್ಟ್ರಾ ತೆಗೆದಾಕಿ. ನೀವು ಹೇಗೆ ಪೆನ್ಸಿಲಲ್ಲಿ ಪೆಟಲ್ಸ್ ಬರೆದಿರ್ತೀರಲ್ಲ ಅದೇ ರೀತಿ ಅದ್ರ ಮೇಲೆ ಕಟ್ ಮಾಡ್ತಾ ಹೋಗೋದು. ಬಟ್ ಒಂಚೂರು ಶೇಪ್ ಕೊಟ್ಕೊಳ್ಳಿ, ಇನ್ನು ಶೇಪ್ ಇನ್ನಕ್ಕೆ ಆ ಕಡೆ ಈ ಕಡೆ ಹೋಗಿದ್ರೆ ಶೇಪು, ಒಂದು ಸ್ವಲ್ಪ ಶೇಪ್ ಕೊಡಿ. ಒಂದ್ಸತಿ ಚೆಕ್ ಮಾಡಿ ಶೇಪ್ ಚೆನ್ನಾಗಿ ಬಂದಿದೆಯಾ ಅಂತ, ಇಲ್ಲ ಅಂದರೆ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಳಿ. ಇದು ಈಕ್ವಲ್ ಆಗಿ ಬರಲಿ ಎಲ್ಲ ಕಡೆನೂ. ಈ ರೀತಿ ಚೆಕ್ ಮಾಡಿ ಎಲ್ಲ ಕಡೆ ಈಕ್ವಲ್ ಆಗಿದೆಯಾ ಅಂತ. ರೀತಿ ಬರುತ್ತೆ, ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಶೇಪ್ ಇದಾಗಿದ್ರೆ ಟ್ರಿಮ್ ಮಾಡ್ಕೊಳ್ಳಿ. ಈ ಥರ ಟ್ರಿಮ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಈ ಥರದನ್ನ ನೀವು 5 ಮಾಡ್ಕೋಬೇಕು. ಮತ್ತೆ ಹೇಗೆ ಮಾಡ್ಕೊಳ್ಳೋದು ಇದನ್ನ ಅಂದರೆ ಇದೇ ರೀತಿ ಇದ್ರ ಮೇಲೆ ಹಾಕಿ ಇದರದೇ ಮೋಲ್ಡ್ ಸಿಗುತ್ತೆ ನಿಮಗೆ. ಈಗ ಟ್ರೇಸ್ ಮಾಡ್ಕೊಳ್ಳಿ. ಈಗ ಇದನ್ನು ತೆಗೆದ್ರೆ ನಿಮಗೆ ಶೇಪ್ ಬಂತು,
ಈಗ ಮತ್ತೆ ಅದೇ ರೀತಿ ಕಟ್ ಮಾಡೋದು. ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡಿ, ಇದು ಹೊಟ್ಟೋಗ್ಬಿಟ್ರೆ ಶೇಪ್ ಹೊಟ್ಟೋಗುತ್ತೆ. ಕೆಳಗಡೆನೂ ನೋಡಿಕೊಂಡು ಈ ಎಡ್ಜಸ್ಸನ್ನು ಸ್ವಲ್ಪ ಶೇಪ್ ಕೊಟ್ಕೊಳ್ಳಿ. ನೋಡಿ, ಮತ್ತೆ ಇನ್ನೊಂದು ಸಿಕ್ತು. ಮತ್ತೆ ಇನ್ನೊಂದು ಬೇಕು, ಸೇಮ್ ಅದೇ ಥರ. ಹೀಗಾದರೂ ಇಟ್ಕೋಬೋದು, ಇಲ್ಲ ಮೇಲಾದರೂ ಹೀಗೆ ಇಟ್ಕೊಂಡು, ಮೇಲೆ ಇಟ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ, ಈಸಿ ಆಗುತ್ತೆ. ಮತ್ತು ಅದೇ ರೀತಿ ಕಟ್ ಮಾಡಬೇಕು. ನೋಡಿ, ಶೇಪ್ ಸ್ವಲ್ಪ ಆ ಕಡೆ ಈ ಕಡೆ ಹೋದಷ್ಟೂ ಅದು ಕಟ್ಟಿಂಗಿಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತು ಶೇಪು ಚೆನ್ನಾಗಿ ಕಾಣಿಸಲ್ಲ. ಶೇಪ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಒಂಚೂರು ನೀಟಾಗಿ ಶೇಪ್ ಮಾಡಿ. ಇದನ್ನು ನೀವು ಡೆಕೋರೇಟ್ ಮಾಡೋಕ್ಕೆ, ಲಕ್ಷ್ಮೀ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ, ಗಣೇಶ ಹಬ್ಬಕ್ಕೆಲ್ಲ ಯೂಸ್ ಮಾಡ್ಬೋದು. ಮತ್ತು ಈ ಸೀರಿಯಲ್ ಸೆಟ್ಸ್, ಸೀರಿಯಲ್ ಸೆಟ್ ಒಳಗೂ ಇದನ್ನು ಇನ್ಸರ್ಟ್ ಮಾಡಿ. ಮನೆಯ ಅಂದವನ್ನು ಹೆಚ್ಚಿಸುವಂತಹ ಕಲರ್ ಪೇಪರ್ ಲೋಟಾಸ್ ಮಾಡೋದು ಹೇಗೆ ಅನ್ನೋ ಮಾಹಿತಿ ಮತ್ತಷ್ಟು ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಸ್ತ್ರೀ ಸೌಂದರ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೃಜನಶೀಲತೆಗೆ ಯಾವಾಗಲೂ ಒಂದು ಅತ್ಯುನ್ನತ ಸ್ಥಾನ ಕಾದು ಕುಳಿತಿರುತ್ತೆ. ನಿಮ್ಮ ಬಳಿ ಇದ್ದಲ್ಲಿ ದುಬಾರಿ ವಸ್ತುಗಳನ್ನು ನೀವು ಮಾರುಕಟ್ಟೆಗೆ ಹೋಗಿ ಖರೀದಿಸುವ ಅಗತ್ಯವಿರುವುದಿಲ್ಲ. ಸುತ್ತಮುತ್ತ ಇರುವ ಪ್ರತಿಯೊಂದು ಅಂಶದಲ್ಲಿಯೂ ನೀವು ಅಲಂಕಾರಿಕ ವಸ್ತುಗಳನ್ನು ನೋಡಬಹುದು. ಅದರಲ್ಲಿ ಕಲರ್ ಪೇಪರ್ ಲೋಟಾಸ್ ಕೂಡ ಒಂದು. ಮನೆಯ ಅಂದವನ್ನ ಹೆಚ್ಚಿಸಬೇಕಂದ್ರೆ ಅಲ್ಲಿ ಅಲಂಕಾರ ವಸ್ತುಗಳು ಇರಲೇಬೇಕು. ಆ ಅಲಂಕಾರಿಕ ವಸ್ತುಗಳನ್ನ ನಿಮ್ಮ ಕಲ್ಪನಾ ಶಕ್ತಿಯ ಪ್ರಕಾರ ರೆಡಿ ಮಾಡಿಕೊಳ್ಬಹುದು. ಅಂದ್ರೆ ಇದನ್ನ ರೆಡಿ ಮಾಡಲು ಕಷ್ಟ ಮತ್ತು ಬೇಗ ಎಂಬ ನಿಯಮಗಳು ಯಾವುದೂ ಇರುವುದಿಲ್ಲ. ಆದರೂ ಇದರ ಫಲಿತಾಂಶವು ಸುಂದರವಾಗಿರುತ್ತ ಮತ್ತು ಅದೇ ಸಮಯಕ್ಕೆ ನಿಮಗೆ ತೃಪ್ತಿಯನ್ನ ತರುತ್ತ. ಯಾಕಂದ್ರೆ ಇದನ್ನ ನೀವು ಸ್ವತಃ ತಯಾರಿಸಿರ್ತಾರೆ. ನಮ್ಗಿನ್ನೂ ಒಂದು ಅಗತ್ಯ ಇದೆ, ಮತ್ತೆ ಅದೇ ತರ ಟ್ರೇಸ್ ಮಾಡಿಕೊಂಡು ಕಟ್ ಮಾಡಬೇಕು. ಮತ್ತು ಅಲ್ಲಲ್ಲೇ ಡೆಕೋರೇಷನ್ ಮಾಡೋಕ್ಕೆ ಅಲ್ಲಲ್ಲೇ ಹ್ಯಾಂಗಿಂಗ್ ಥರನೂ ಹಾಕ್ಬೋದು. ಇದನ್ನು ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಲ್ಲಲ್ಲೇ ಇದನ್ನು ನೇತಾಕ್ಬೋದು, ಡಿಫ್ರೆಂಟಾಗಿ ಕಾಣುತ್ತೆ. ಹಬ್ಗಳಲ್ಲಿ ದೇವ್ರ ಸುತ್ತ ಇಡ್ಬೋದು, ಮತ್ತು ಫ್ಲೋಟಿಂಗ್ ಥರನೂ ಉಪಯೋಗಿಸ್ಬೋದು. ಇದನ್ನು ನೀರಲ್ಲಿ ಫ್ಲೋಟಿಂಗಿಗೆ ಹಾಕಿ ಒಂದು 2 hours ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಮತ್ತೆ ಪುನಃ ಇದನ್ನು ತೆಗೆದುಬಿಟ್ಟು ನೀವೇನು ಮಾಡ್ಬೋದು, ಡ್ರೈ ಮಾಡಿ, ಅಂದರೆ ಬಿಸಿಲಲ್ಲಿಡೋದು, ಡ್ರೈ ಮಾಡಿ ಇದನ್ನು ಮತ್ತೆ ಹಾಗೆ ಪ್ರಿಸರ್ವ್ ಮಾಡಿ ಇಡ್ಬೋದು, ಹಾಗೆ ಎತ್ತಿಟ್ಕೋಬೋದು. ಏನೂ ಆಗೋದಿಲ್ಲ. ಸ್ವಲ್ಪ ವಾಟರಲ್ಲಿ ಇದ್ದಾಗ ಒಂದು ಸ್ವಲ್ಪ ಮೆತ್ತಗೆ ಆಗಿರುತ್ತೆ, ಆಮೇಲೆ ನಂತರ ನೀವು ಬಿಸಿಲಿಗಿಟ್ಟಾಗ ಸೇಮ್ ಅದೇ ಥರನೇ ಗಟ್ಟಿ ಆಗುತ್ತೆ. ಮೊದಲು ಹೇಗಿತ್ತೋ ಅದೇ ಥರನೇ ಆಗುತ್ತೆ. ಬಟ್ ಪೇಂಟ್ ಇಂಪಾರ್ಟೆಂಟ್. ನೀವು ಯಾವ ಪೇಂಟ್ ಉಪಯೋಗಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ನೀವು ವಾಟರ್ ಕಲರ್ ಉಪಯೋಗಿಸ್ತೀರಾ ಅಂದರೆ ನೀರಿಗೆ ಹಾಕೋಕ್ಕಾಗಲ್ಲ, ಡೆಕೋರೇಷನ್ಸಿಗೆ ಯೂಸ್ ಮಾಡ್ಬೋದು. ಆಕ್ರಿಲಿಕ್ ಪೇಂಟ್ ಅಂತ ಸಿಗುತ್ತೆ, ಆಕ್ರಿಲಿಕ್ ಪೇಂಟ್ ಉಪಯೋಗಿಸ್ತೀವಿ ಅಂದಾಗ ನೀವು ನೀರಿಗೆ ಹಾಕಿದಾಗ ಏನೂ ಆಗೋದಿಲ್ಲ. ಆ ವಾಟರ್ ಆ ಪೇಂಟು ನೀರೊಳಗೆ ಬಿದ್ದರೂ ನೀರೊಳಗೆ ಹೋದ್ರೂ ಏನೂ ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಈಗ ನಾನು ಇದನ್ನು 4 ಮಾಡ್ಕೊಂಡಿದ್ದೀನಿ, 4 ಇದೆ ಇಲ್ಲಿ. ಈಗ 1 ತಗೊಳ್ಳೋಣ ಇದರಲ್ಲಿ.
ಒಂದು ತಗೊಂಡು ಒಂದೇ ಒಂದು ಪೆಟಲ್ನ ಕಟ್ ಮಾಡೋದು, ಒಂದೇ ಒಂದು ಪೆಟಲ್ನ ಕಟ್ ಮಾಡ್ಕೊಳ್ಳೋಣ. ಅಂದರೆ ಆ ಹೂವಿಂದ ಬೇರೆ ಮಾಡೋಣ ಅದನ್ನು. ಈ ರೀತಿ ಕಟ್ ಮಾಡಿಕೊಂಡು ತೆಗೆದ್ಬಿಡೋದು. ಇದನ್ನೆಲ್ಲ ನೀವು ಪೇಂಟ್ ಮಾಡಿ ಫ್ಲೋಟಿಂಗಿಗೆ ಉಪಯೋಗಿಸ್ಬೋದು. ಬೇರೆ 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 ಕಲರ್ಸ್ ಹಾಕಿ ಇದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಫ್ಲೋಟಿಂಗಲ್ಲೂ ಉಪಯೋಗಿಸ್ಬೋದು. ಇದನ್ನು ಡಿಫ್ರೆಂಟಾಗಿ ಕಾಣುತ್ತೆ. ಮನೇಲಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ಇದಕ್ಕೆಲ್ಲ ಆಕ್ರಿಲಿಕ್ ಪೇಂಟ್ ಹೊಡೆದ್ಬಿಟ್ಟು ಬೇರೆ ಬೇರೆ ಕಲರು, ಗೋಲ್ಡ್ ಕಲರು, ಸಿಲ್ವರ್ ಕಲರು, ಪಿಂಕ್ ಕಲರು, ಎಲ್ಲ ಡಾರ್ಕ್ ಕಲರ್ಸ್ ಹೊಡೆದ್ಬಿಟ್ಟು ಅದನ್ನು ಫ್ಲೋಟಿಂಗ್ ಥರನೂ ಉಪಯೋಗಿಸ್ಬೋದು. ಈಗ ನೋಡಿ, ಒಳಗೆ ಭಾಗ ಇರುತ್ತಲ್ವಾ, ಇದನ್ನು ತೆಗೆದುಬಿಡಬೇಕು. ನಿಧಾನ ಕಟ್ ಮಾಡ್ತಾ ಹೋಗಬೇಕು, ಇಲ್ಲ ಕಟ್ಟಾಗ್ಬಿಡುತ್ತೆ. ಸ್ವಲ್ಪ 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 ಸ್ವಲ್ಪನೇ ಕಟ್ ಮಾಡ್ಕೊಳ್ತಾ ಹೋಗಿ. ನೋಡಿ ಬಂತು, ಆ ಒಳಗಡೆ ಭಾಗ ಏನಿತ್ತಲ್ವಾ ಅದು ಸಪ್ರೇಟ್ ಆಯಿತು. ಈಗ ನಮಗೇನು ಸಿಕ್ತು, ಒಂದು ಪೆಟಲ್ನ ಸಪ್ರೇಟ್ ಮಾಡಿದ್ವಿ, ಇನ್ನು ಬಾಕಿದು ಹಾಗೆ ಇದೆ. ಇದನ್ನು ಪಕ್ಕದಲ್ಲಿಟ್ಟಿರೋಣ. ಇನ್ನೂ ಒಂದು ತಗೊಳ್ಳಿ. ಈಗ ನಾವೆಷ್ಟು ಕಟ್ ಮಾಡಿದ್ವಿ, ಆ ಹೂವಿಂದ ಒಂದೇ ಒಂದು ಪೆಟಲ್ ತೆಗೆದ್ವಿ. ಈಗ ಎರಡು ಪೆಟಲ್ನ ತೆಗಿಬೇಕು. ಎಷ್ಟು? ಎರಡು. ನೋಡಿ ಈಗ ಒಂದು ಎರಡು. ಸೇಮ್ ಅದೇ ರೀತಿಯೇ ಸಪ್ರೇಟ್ ಮಾಡಬೇಕು. ನೋಡಿ, ಸಪ್ರೇಟ್ ಮಾಡ್ಕೊಂಡ್ರಿ, ಒಂಚೂರು ಶೇಪ್ ಸರಿಗೆ ಮಾಡ್ಕೊಳ್ಳಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಈ ಒಳಭಾಗನ ತೆಗೆದಾಕ್ಬೇಕು. ನಿಧಾನಕ್ಕೆ ತೆಕ್ಕೊಳ್ಳಿ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ತೆಗೆದ ನಂತರ ಒಳಗಡೆ ನೀಟಾಗಿ ಆವಾಗಲೇ ಶೇಪ್ ಕೊಟ್ಬಿಡಿ. ಎಲ್ಲ ನೀಟಾಗಿ ಎಕ್ಸ್ಟ್ರಾಸ್ ಏನಿದೆ ಅದನ್ನೆಲ್ಲ ತೆಗೆದಾಕ್ಬಿಡಿ. ಈ ರೀತಿ ನೋಡಿ, ಈಗ ಆವಾಗಲೇ ನಾವೆಷ್ಟು ತೆಗೆದ್ವಿ, ಒಂದು ತೆಗೆದ್ವಿ, ಆಮೇಲೆ ಎರಡು ತೆಗೆದ್ವಿ. ಈಗ ನಮಗಿದು ಈ ಥರ ಸಿಕ್ತು. ಈಗೇನು ಮಾಡಬೇಕು ಅಂದರೆ, ಇದು ಎರಡು ಭಾಗ ತೆಗೆದಿರ್ತೀವಲ್ಲ, ಅದನ್ನು ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ಎರಡನ್ನೂ ಸೇರಿಸಿ, ಹೀಗೆ ಇಲ್ಲಿ ಈಗೆಲ್ಲ ಈ ಥರ ಗ್ಲೂ ಗನ್ ಅಂತ ಸಿಗ್ತಾ ಇದೆ. ಇದನ್ನು ಹೀಟಿಗೆ ಹಾಕಿದ್ರೆ ಗಮ್ ಬರುತ್ತೆ, ಅದು ಭಾಳ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಯೂಸ್ ಮಾಡಿದ್ರೆ ಬೆಟರ್. ಇಲ್ಲ ಹೋದರೆ ಯು ಕ್ಯಾನ್ ಆಲ್ಸೋ ಯೂಸ್ ಸ್ಟ್ಯಾಪ್ಲರ್. ಸೊ ನೋಡಿ, ಈಗ ಒಂದು ಲೇಯರ್ ಸಿಕ್ತು. ಮತ್ತು ಈ ಎರಡು ಮತ್ತು ಒಂದು ತೆಗೆದಿರ್ತೀವಲ್ಲ, ಇದನ್ನು ಈಗ ಮತ್ತೆ ನಾವಿದನ್ನು ಗ್ಲೂ ಮಾಡಬೇಕು. ಈ ಥರ ಸಿಗುತ್ತೆ. ಈ ಥರ ಸಿಗುತ್ತೆ. ಈಗ ಎರಡು ತೆಗೆದಿದ್ರಲ್ಲಿ ಈ ಥರ ಆಯಿತು, ಎರಡು ಒಂದು ತೆಗೆದಿದ್ರಲ್ಲಿ ಈ ಥರ ಪುಟ್ಟದಾಯಿತು. ಆಯಿತಾ, ಇದೆರಡು ರೆಡಿ ಆಯಿತು. ಈಗ ಒಂದೇ ಒಂದು ತೆಗೆದಿದ್ವಲ್ಲ, ಅದನ್ನು ಗಮ್ ಮಾಡ್ಕೊಳ್ಳಿ. ಒಂದೇ ಒಂದು ಪೆಟಲ್ ತೆಗೆದಿದ್ವಲ್ಲ, ಆ ಪೆಟಲ್ದು ಈ ಥರ ಮಾಡಿದಾಗ ಇಷ್ಟು ಪೆಟಲ್ಸ್ ಬರುತ್ತೆ. ಕಲರ್ ಪೇಪರ್ ಬಳಸಿ ಮತ್ತಷ್ಟು ಡಿಸೈನ್ ಡೆಕೋರೇಟೆಡ್ ಲೋಟಸ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.
ಬ್ರೇಕ್ನ ನಂತರ ಸ್ತ್ರೀ ಸೌಂದರ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮ್ಮ ಮನೆ ಇನ್ನೂ ಅಂದವಾಗಿ ಕಾಣಬೇಕಾ ಅಥವಾ ಗೋಡೆ ಇನ್ನೂ ಏನಾದರೂ ಸುಂದರವಾಗಿ ಕಾಣಬೇಕಾ? ಆಗ ಮನೆಯಲ್ಲಿಯೇ ಇಂತಹ ಅಲಂಕಾರಿಕ ವಸ್ತುಗಳು ಇರಲೇಬೇಕು. ಅಂತಹ ಅಲಂಕಾರಿಕ ವಸ್ತುಗಳಲ್ಲಿ ಲೋಟಾಸ್ ಕೂಡ ಒಂದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದ್ರೂ ಎಲ್ಲರಿಗೂ ಇಷ್ಟ ಆಗುವಂಥ ಲೋಟಾಸ್. ಹಾಗಿದ್ರೆ ಬನ್ನಿ, ಇಂತಹ ಡಿಫ್ರೆಂಟ್ ಆಗಿರೋ ಲೋಟಾಸ್ ಮಾಡೋದು ಹೇಗೆ ಅಂತ ನೋಡೋಣ. ಮನೆಯ ಅಂದ ಚಂದವನ್ನ ಹೆಚ್ಚಿಸಲು ಬಯಸುತ್ತಿದ್ದೀರಾ? ಹಾಗಾದ್ರೆ ಅದಕ್ಕೆ ಸಿಕ್ಕಾಪಟ್ಟಿ ಸಮಯ ಮತ್ತು ಹಣದ ಅವಶ್ಯಕತೆ ಇರಬೇಕಾಗುತ್ತೆ ಎಂದು ಭಾವಿಸುತ್ತಿದ್ದೀರಾ? ಖಂಡಿತ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಲು ಎಲ್ಲಿದೆ ಸುಲಭ ವಿಧಾನ, ಅದುವೇ ಕಲರ್ ಪೇಪರ್ ಲೋಟಸ್. ಹಾಗಾದ್ರೆ ಬನ್ನಿ, ಕಲರ್ ಪೇಪರ್ ಬಳಸಿ ಲೋಟಸ್ ಮಾಡುವ ಮುಂದಿನ ಭಾಗವನ್ನ ನೋಡೋಣ. ಸೊ ಈಗ ನೋಡಿ, ಇದಿಷ್ಟು ರೆಡಿ ಆಯಿತು. ಈಗ ಒಂದು ಬಂದು ನಿಮ್ಮ ಬೇಸ್ ಆಯಿತು, ಇನ್ನೊಂದು ಅದರ ಮೇಲೆ ಕೂತ್ಕೊಳ್ಳೋ ಅಂಥ ಪೆಟಲ್ ಆಯಿತು. ಆಯಿತಾ? ಈಗ ಎಷ್ಟು ಪೆಟಲ್ಸ್ ಇದೆ ಇಲ್ಲಿ? 1, 2, 3, 4, 5 ಇದೆ. 5 ಇರೋದ್ರನ್ನ ಇದರೊಳಗಿಡಿ, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಡಿ. ಹೀಗಿಡಿ, ಪೆಟಲ್ಸು ಕಾಣಿಸ್ಲಿ ಸ್ವಲ್ಪ, ಒಂದು ಹೊರಗೆ ಒಂದು ಒಳಗೆ ಒಂದು ಹೊರಗೆ ಆ ಥರ ಇರಲಿ. 4 ಇರೋದನ್ನ ಅದರೊಳಗೆ, 3 ಇರೋದನ್ನ ಅದರೊಳಗೆ ಅಡ್ಜಸ್ಟ್ ಮಾಡಿದಾಗ ಈ ಥರ ಆಗುತ್ತೆ. ನೀವೀಗೇನು ಮಾಡಬೇಕು ಅಂದರೆ, ಇದನ್ನು ಗಮ್ ಆಗೋಕ್ಕೆ ಮುಂಚೆ ಇದೆಲ್ಲದನ್ನು ಗಮ್ ಮಾಡಬೇಕು. ಅದಕ್ಕೆ ಮುಂಚೆ ನೀವೇನು ಮಾಡಬೇಕು, ಪೇಂಟ್ ಮಾಡ್ಕೋಬೇಕು. ಸೊ ಪೇಂಟ್ ಮಾಡ್ಕೋಬೇಕು ಅಂದರೆ ನೀವು ಐದರ್ ವಾಟರ್ ಕಲರ್ಸ್ನ ಯೂಸ್ ಮಾಡ್ಬೋದು, ಇಲ್ಲದೆ ಇದ್ದರೆ ಆಕ್ರಿಲಿಕ್ ಫ್ಯಾಬ್ರಿಕ್ಕಲ್ಲಿ ಆಕ್ರಿಲಿಕ್ ಪೇಂಟ್ಸ್ ಅಂತ ಸಿಗುತ್ತೆ. ಸೊ ಈ ಆಕ್ರಿಲಿಕ್ ಪೇಂಟ್ಸ್ನ ಯೂಸ್ ಮಾಡಿದ್ರೆ ಇದು ವಾಟರ್ ಪ್ರೂಫು, ನೀರಿಗೆ ಹಾಕಿದ್ರೂ ಏನೂ ಆಗಲ್ಲ. ಆಯಿತು, ಸೊ ಇದನ್ನು ನೀವು ಯೂಸ್ ಮಾಡ್ಬೋದು. ಆಯಿತಾ? ವಾಟರ್ ಕಲರ್ಸು ಯೂಸ್ ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಡಿಫ್ರೆನ್ಸ್ ಏನು ಅಂದರೆ, ನಾನು ಆಲ್ರೆಡಿ ಇಲ್ಲಿ ಒಂದು ವಾಟರ್ ಕಲರು ಮತ್ತು ಒಂದು ಆಕ್ರಿಲಿಕ್ ಕಲರ್ನ ಯೂಸ್ ಮಾಡಿ ಪೇಂಟ್ ಮಾಡಿದ್ದೀನಿ. ಸೊ ಒಂದು ವಾಟರ್ ಕಲರು, ಈಗ ವಾಟರ್ ಕಲರ್ ನೋಡಿ, ಇದು ವಾಟರ್ ಕಲರ್ನ ಯೂಸ್ ಮಾಡಿ ಮಾಡಿರೋದು. ಈ ರೀತಿ ಕಾಣಿಸುತ್ತೆ, ಈಗ ಈ ರೀತಿ ಬಂತಿದು. ಇದೆಲ್ಲ ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗೇನು ಮಾಡ್ಬೋದು, ಒಂದ್ರ ಮೇಲೆ ಒಂದನ್ನು ಜೋಡಿಸ್ತಾ ಇದೇ ಥರ ಜೋಡಿಸಿ, ಆವಾಗ ನಿಮ್ಮ ಫ್ಲವರ್ ಲೋಟಸ್ ರೆಡಿ ಆಗುತ್ತೆ. ಸೊ ಇದು ವಾಟರ್ ಕಲರ್ ನಾನು ಯೂಸ್ ಮಾಡಿರೋದು, ಇದು ಆಕ್ರಿಲಿಕ್ ಕಲರ್. ಡಿಫ್ರೆನ್ಸ್ ನೋಡಿ ಹೇಗೆ ಕಾಣುತ್ತೆ. ಆಮೇಲೆ ಇದೆಲ್ಲ ಪೇಂಟ್ ಆದಮೇಲೆ ನೀವು ಒಳಗಡೆ ಚಿಮ್ಕಿ ಸಿಗುತ್ತಲ್ವ ದೊಡ್ಡದು, ಅದನ್ನು ಅಂಟಿಸ್ಕೋಬೋದು. ಸಣ್ಣದಾದರೂ ಹಾಕ್ಬೋದು, ದೊಡ್ಡದಾದರೂ ಹಾಕ್ಬೋದು, ಅಥವಾ ಫ್ಯಾಬ್ರಿಕ್ ಪೇಂಟ್ ಸಿಗುತ್ತೆ ನಿಮಗೆ ಗೋಲ್ಡ್ ಕಲರು, ಅದನ್ನಾದರೂ ಹಾಕ್ಬೋದು. ಸೊ ಈ ಥರ ಮಾಡಿ ಇದನ್ನು ಗಮ್ ಮಾಡಬೇಕು ನೀವು. ಸೊ ಗಮ್, ಗ್ಲೂ ಗಮ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಂದರೆ ಗನ್ನಿಂದು ಗ್ಲೂ ಗಮ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲದೇ ಇದ್ದರೆ ಇದು ಫೆವಿಕಾಲ್ಗೆಲ್ಲ ಸ್ವಲ್ಪ ಅಂಟಿಸೋದು, ಮತ್ತೆ ಮತ್ತೆ ಕಿತ್ಕೊಂಡು ಬರ್ತಾ ಇರುತ್ತೆ. ಅದು ಗನ್ ಯೂಸ್ ಮಾಡಿದಾಗ ಸ್ಟಿಫ್ ಆಗಿರುತ್ತೆ, ಏನೂ ಆಗೋದಿಲ್ಲ. ನೀವು ಹೇಗೆ ಬೇಕಾದರೂ ಅದನ್ನು ಮೇಲೆ ಕೆಳಗೆ ಎತ್ತಾಕಿದ್ರೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಸೊ ಇದನ್ನು ನೀವು ಏನು ಮಾಡ್ಬೋದು ಅಂದರೆ, ಡೆಕೋರೇಷನ್ಸ್ಗೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದಾಗ ಡೆಕೋರೇಷನ್ಸ್ಗೆ ಯೂಸ್ ಮಾಡ್ಬೋದು, ಹಬ್ಬಕ್ಕೆ ಯೂಸ್ ಮಾಡ್ಬೋದು, ವರಮಹಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬಕ್ಕೆ ಯೂಸ್ ಮಾಡ್ಬೋದು. ಸೀರಿಯಲ್ ಸೆಟ್ನ ಹೇಗೆ ಯೂಸ್ ಮಾಡ್ಬೋದು ಅಂದರೆ, ಇಲ್ಲಿಂದ ಇನ್ಸರ್ಟ್ ಮಾಡಿ ಸೀರಿಯಲ್ ಸೆಟ್ನ, ಆ ಲೈಟ್ಸ್ ಬರುತ್ತಲ್ಲ ಆ ಲೈಟ್ನ ಇದ್ರೊಳಗಾಸಿ ಒಂದು ಸಣ್ಣ ಹೋಲ್ ಮಾಡಿಕೊಂಡು ಇದರಿಂದ ಇನ್ಸರ್ಟ್ ಮಾಡಿ ಲೈಟ್ ಇಲ್ಲಿ ಬರೋ ಥರ ನೋಡಿಕೊಂಡಾಗ ಹೀಗಿಟ್ಟರೆ ಲೈಟ್ ರಿಫ್ಲೆಕ್ಟ್ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂದರೆ ಕೆಳಗಡೆನೆ ಸುಮ್ಮನೆ ಸಿಂಪಲ್ ಸೀರಿಯಲ್ ಸೆಟ್ನ ಹಿಂಗೆ ಇಟ್ಬಿಟ್ಟು ಅದ್ರ ಮೇಲೆ ಲೈಟ್ ಮೇಲೆ ಒಂದೊಂದು ಈ ಥರ ಇಟ್ಕೊಂಡು ಹೋದಾಗ ಬೇರೆ ಬೇರೆ ಥರ ಲೈಟ್ಸ್ ಚೆನ್ನಾಗಿ ಕಾಣುತ್ತೆ. ಸೊ ಇದು ಲೋಟಸ್. ಇನ್ನು ನಾಗಪೀಣಿ ಅವರನ್ನ ಭೇಟಿ ಮಾಡಬೇಕಂದ್ರೆ ಈ ಕೆಳಕಂಡ ಮೊಬೈಲ್ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ. 9481 23 99 866 1427 ಈ ಥರ ಫ್ಲವರ್ಸ್ನ ವೆರೈಟೀಸ್ ಫ್ಲವರ್ಸ್ ಇದೆ ಇದರಲ್ಲಿ ಮಾಡೋವಂಥದ್ದು. ದೊಡ್ಡದು ಮಾಡ್ತೀವಿ, ಚಿಕ್ಕದು ಮಾಡ್ತೀವಿ, ಫಂಕ್ಷನ್ಸ್ ಹಿಂಭಾಗ ಬರ್ತ್ಡೇ ಪಾರ್ಟೀಸ್ಗೆಲ್ಲ ಹಿಂದೆಗಡೆ ಹಾಕೋಕ್ಕೆ ಎಲ್ಲ ಉಪಯೋಗಿಸ್ತೀವಿ, ಮತ್ತು ಫಂಕ್ಷನ್ಸ್ಗೂ ಕೊಡ್ತೀವಿ, ಆರ್ಡರ್ಸು ತೊಗೋತೀವಿ. ಏನಾದರೂ ನಿಮಗೆ ಬೇಕಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ನಂಬರ್ ಇಸ್ಕೊಳ್ಳಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕಲರ್ ಪೇಪರ್ ಬಳಸಿ ಎಷ್ಟು ಸುಂದರವಾದ ಡಿಫ್ರೆಂಟ್ ಆದ ಲೋಟಸ್ ಮಾಡಬಹುದು ಅಂತ. ಇಂತಹ ಲೋಟಸ್ ಅನ್ನ ನೀವು ರೆಡಿ ಮಾಡಿ ನಿಮ್ಮ ಮನೆಯ ಅಂದ ಹೆಚ್ಚಿಸಿ ಖುಷಿ ಪಡಿ.
ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ. ನೆನಪಿರಲಿ ಸದಾ ನಿಮ್ಮೊಂದಿಗೆ ಇಡಿಜಿಟಲ್.